ಎಲ್ಲರ ನಿರೀಕ್ಷೆ ಇತ್ತು ಆ ಪ್ರಕಾರವೇ ಜೆ ಡಿ ಎಸ್ನ ಒಂದು ವಿಕೆಟ್ ಬಿದ್ದಿದೆ ಅರಸೀಕೆರೆಯ ಶಾಸಕ ಕೆ ಎಂ ಶಿವಲಿಂಗೇಗೌಡ ಕಾಂಗ್ರೆಸ್ ಸೇರುವುದಾಗಿ ಘೋಷಣೆ ಮಾಡಿಕೊಂಡಿದ್ದಾರೆ ಮಾರ್ಚ್ ಐದರಂದು ಆ ಕಾರ್ಯಕ್ರಮ ಇತ್ತ ಎ ಮಂಜು ಅರಕಲಗೋಡು ಹಾಗೂ ಹಾಸನದ ಸ್ವರೂಪ ಇನ್ನೂ ಅವ್ರು ಜೆ ಡಿ ಎಸ್ ಟಿಕೆಟ್ ಅಂತಲೇ ಬಿ ಜೆ ಡಿ ಎಸ್ ಹೇಳ್ತಾ ಇದೆ ಅವರಿಬ್ಬರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಅಂತ ಟಿಕೆ ಶಿವಕುಮಾರ್ ಹೇಳಿದ್ದಾರೆ ಎ ಮಂಜೂದು ಇರಬಹುದು ಹಿಂದೆಯೇ ಇದ್ದರೋರು ಈಗೇನಲ್ಲ ಸ್ವರೂಪದ್ದು ಬೇಕು ಅಂತ ತರಲೇಗೆ ಹೇಳಿದಾರೋ ಅಥವಾ ನಿಜವಾಗ್ಲೂ ಸಂಪರ್ಕದಲ್ಲಿದ್ದಾರೋ ನನಗೆ ಗೊತ್ತಿಲ್ಲ ರೇವಣ್ಣ ಅವ್ರಿಗೆ ಕೋಪ ಬಂದೋಗಿದೆ ಇದಕ್ಕೆಲ್ಲೈ ಡಿ ಕೆ ಸಿಂಗ್ ಧೃತರಾಷ್ಟ್ರಿಗೆ ಹೋಲಿಸಿ ಏಕ ವಾಗ್ದಾಳಿ ನಡೆಸಿ ಹೇ ಫುಲ್ ಅಗರಾಡಿದ್ದಾರೆ ಯಾವ ಪಕ್ಷದ ಜೊತೆ ನಾನು ಹೋಗ್ಬೇಕು ಅನ್ನೋದು ನೀವು ಹೇಳಿ ಇಲ್ಲ ನೀವು ಬೇಡ ಸಾಕು ಇನ್ನೊಬ್ರು ನೋಡ್ಕೊತೀವಿ ನಿಮ್ಮ ಹೋಗಿ ಅಂದ್ರೆ ಅದನ್ನು ಹೇಳಿ ನಾನ್ ನೀವ್ ಯಾವ್ದು ಹೇಳ್ತೀರ ಅದಕ್ಕೆ ಬದ್ರು ಒಂದು ಸಿದ್ದರಾಮಯ್ಯನವರು ಮೊನ್ನೆ ದಿವಸ ಐದನೇ ತಾರೀಕು ನಿಮ್ ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇದ್ದೀನಪ್ಪ ಪುತ್ಥಳಿಕೆ ಅನಾವರಣ ಮಾಡಬೇಕು ನೀನು ಬರ್ಬೇಕಪ್ಪ ಅಧ್ಯಕ್ಷತೆ ನಾನು ಬರ್ತೀನಿ ಅಂತ ಹೇಳಿದೀನಿ ಪಾಲಿಟಿಕ್ಸ್ ಅಲ್ಲಿ ಎಲ್ಲ ಚರ್ಚೆಗಳು ಬರ್ತಾ ಇರ್ತದೆ ನಾನು ನಮ್ಮ ಎ ಮಂಜು ಅವ್ರ ಹತ್ರ ಮಾತಾಡಿದ್ದೀನಿ ರಾಜಕಾರಣದಲ್ಲಿ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಎಲ್ಲ ಹತ್ರನೂ ಸ್ವರೂಪ ಮಾತಾಡ್ತಾ ಇದ್ದಾರೆ ಯಾರ ಹತ್ರ ಮಾತಾಡ್ತಾ ಇದ್ದಾರೆ ನನ್ನ ತಿಳಿದಂಗೆ ಎಲ್ಲಾ ಪಾರ್ಟಿರ ಹತ್ರ ಮಾತಾಡ್ತಾ ಇದ್ದಾರೆ ದಳದವ್ರ ಹತ್ರ ಮಾತಾಡ್ತಾ ಇದ್ದಾರೆ ಬಿಜೆಪಿ ಹತ್ರ ಮಾತಾಡ್ತಾರೆ ಕಾಂಗ್ರೆಸ್ ಹತ್ರ ಮಾತಾಡ್ತಾರೆ ನನ್ನ ಹತ್ರ ಶಿವಲಿಂಗೇಗೌಡರು ಪಂಜಾಸ್ವಾಮಿ ಸತ್ಯ ಮಾಡಿಬಿಡ್ಲಿ ಭಗವಂತ ಒಳ್ಳೇದು ಮಾಡಿದೆ ಕೆಲವರು ಪಕ್ಷಕ್ಕೆ ಒಳಗಡೆ ಎಚ್ಕೊಂಡು ಚಾಕು ಆಗ್ತಾ ಇರುವಾಗ ಏನು ಮಾಡ್ಬೇಕಾಯ್ತು ನಾನು ಓ ಸಾರಿ ಐದು ಜನ ಜೆ ಡಿ ಎಸ್ ಇಂದ ಬಿಟ್ಟು ಹೋದ್ರು ನಾನು ಮನೆ ಮುಂದೆ ಓವರ್ ಬೇಕಂತ ಏನು ನನ್ನ ಜಮೀನು ವಾಲ್ ಕಟ್ಟಕ್ಕೆ ಹೋಯ್ತೀನ ಅಲ್ಲಿ ಹೇಳ್ತಾನಲ್ಲ ನಾಚಿಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಕೆ ಕುಮಾರಣ್ಣ ಧ್ವತರಾಷ್ಟ್ರೂ ಇಟ್ಕೊಂಡಿದ್ದ ನಾನಲ್ಲ ಕುಮಾರಣ್ಣ ಸರಿಯಾದ ರೀತಿ ಒಬ್ಬರು ರಾಮನ್ ಇಟ್ಕೊಂಡಿದ್ರೆ ಏನೂ ಆಯ್ತು ಅನ್ನಿಲ್ಲ ದುತರಾಷ್ಟ್ರಿಟ್ಕೊಂಡ ಹೊತ್ತಿಗೆ ಹದಿನೇಳು ಜನ ಖಾಲಿ ಮಾಡಿ ಕುಮಾರಣ್ಣನೇ ಖಾಲಿ ಮಾಡಿಸಿದ್ರು ಎಸ್ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರ ನೇಮಕ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಲು ಪ್ರಧಾನಿ ಲೋಕಸಭೆ ವಿಪಕ್ಷ ನಾಯಕ ಮತ್ತು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರನ್ನೊಳಗೊಂಡ ಸಮಿತಿಯನ್ನು ಕೋರ್ಟ್ ತಾತ್ಕಾಲಿಕವಾಗಿ ರಚಿಸಿದೆ ಮಾಡ್ತು ಅಂದ್ರೆ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆಯಾಗಿರಬೇಕು ಸಂವಿಧಾನಬದ್ಧವಾಗಿ ಅದರ ಮುಖ್ಯಸ್ಥರಾಗಿ ಆಯ್ಕೆಯಾಗಿರೋ ಸರ್ಕಾರದ ಪರವಾಗಿ ವಶೀಲಿ ಮಾಡೋ ಥರ ಇರಬಾರ್ದು ಪರಿಸ್ಥಿತಿಯಲ್ಲಿ ಹಾಗಿದ್ದಾಗ ಅದು ಪ್ರಜಾಪ್ರಭುತ್ವಕ್ಕೆ ವಿರೋಧ ಮತ್ತು ರಾಜಕೀಯ ಪಕ್ಷಗಳಿಗೂ ಅನ್ಯಾಯವಾದೀತು ಮತ್ತು ಪ್ರಜೆಗಳ ಅಭಿಮತಕ್ಕೂ ವ್ಯತಿರಿಕ್ತವಾದೀತು ಹಾಗಾಗಿ ಅದು ಇಂಡಿಪೆಂಡೆಂಟ್ ಆಗಿರಬೇಕು ಪ್ರತ್ಯೇಕವಾಗಿರಬೇಕು ಈ ಮೂವರೆಗೂ ಮಾಡ್ತೀವಿ ನಿಯಮಗಳನ್ನು ರಚಿಸುವವರೆಗೆ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು ಅದರ ಪ್ರಕಾರ ಆಗತ್ತೆ ತಕ್ಷಣ ಕಾಂಗ್ರೆಸ್ ಅದನ್ನು ಸ್ವಾಗತ ಮಾಡಿ ನಾವು ಇದನ್ನು ಸ್ವಾಗತ ಮಾಡ್ತೀವಿ ಅಂತ ಇಡೀಗೂ ಬಿಡಬೇಕು ಅಂತ ಆಯಿತು ಇಡೀಗೂ ತನ್ನಿ ಇನ್ನೊಂದಕ್ಕೂ ತನ್ನಿ ಮತ್ತೊಂದಕ್ಕೂ ತಂದ್ಕೊಳ್ಳಿ ಅದೆಲ್ಲ ಪಾಯಿಂಟ್ ಬಟ್ ಕಾಂಗ್ರೆಸ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ನನ್ನ ಅನುಕೂಲಕ್ಕೆ ಚೆನ್ನಾಗಿದೆ ಅನ್ನಿಸಿದಾಗ ಸುಪ್ರೀಂ ಕೋರ್ಟ್ ಇದೆಲ್ಲ ತೀರ್ಪು ಸರಿ ಬೇರೆದು ಬಂದಾಗೆಲ್ಲ ಬಂದಾಗಲ್ಲ ಇದು ಸುಪ್ರೀಂ ಕೋರ್ಟ್ ಸರಿ ಇಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ವ್ಯಾಪಾರ ಆಗೋಗಿದೆ ಅಂತ ಅನ್ನೋದನ್ನು ಫಸ್ಟ್ ಕಂಟ್ರೋಲ್ ಮಾಡ್ಕೊಂಡ್ರೆ ಮಾನ ಮರ್ಯಾದೆ ಸ್ವಲ್ಪ ಜಾಸ್ತಿ ಆಗುತ್ತೆ ಎಲ್ಲ ವಿಷಯದಲ್ಲೂ ಇದೆ ಅಷ್ಟೇ ಆಗೋದು ಇನ್ನು ಗೌತಮ ದಾನಿ ಮಾಲೀಕತ್ವದ ಕಂಪನಿಗಳ ಬಗ್ಗೆ ಸುಪ್ರೀಂ ಕೋರ್ಟು ಅದೇನೇನು ಬಂದಿದೆ ಒಂದು ವರದಿ ಅದೋ ಹಿಂಡೆನ್ ಬರ್ದು ಯಾವುದೋ ಅದಕ್ಕೆ ಒಂದು ಆದೇಶ ಕೊಟ್ಟಿದ್ದಾರೆ ಒಂದು ತನಿಖೆಗೆ ಕಮಿಟಿ ಮಾಡಿದ್ದಾರೆ ನಿವೃತ್ತ ನ್ಯಾಯಮೂರ್ತಿ ಅಭಯ್ ಮನೋಹರ್ ಸಪ್ರೆ ಅವರ ನೇತೃತ್ವದಲ್ಲಿ ಆರು ಸದಸ್ಯರ ಸಮಿತಿ ಇದು ಅದರಲ್ಲಿ ನಿವೃತ್ತ ನ್ಯಾಯಮೂರ್ತಿ ಓ ಪಿ ಭಟ್ಟು ಜೆ ಪಿ ದೇವದತ್ ಎಂ ವಿ ಕಾಮತ್ ನಂದನ್ ನಿಲೇಕಣಿ ಎಸ್ ಸುಂದರನ್ ಅವರೆಲ್ಲ ಸ್ಥಾನ ಪಡೆದಿದ್ದಾರೆ ಇವರು ಪ್ರಶ್ನೆ ಏನು ಅಂದರೆ ಅದಾನಿ ಕಂಪನಿಗಳಲ್ಲಿ ಅಕ್ರಮ ನಡೆದಿದೆಯಾ ಷೇರುಗಳ ಮೌಲ್ಯವನ್ನು ಕೃತಕವಾಗಿ ಹೆಚ್ಚಿಸುವಂಥ ಪ್ರಯತ್ನಗಳೆಲ್ಲ ಆಗಿದ್ದ ಯಾವುದಾದ್ರು ಉಲ್ಲಂಘನೆಗಳಾಗಿದೆಯಾ ಸೆಕ್ಷನ್ ಹತ್ತೊಂಬತ್ತರ ಉಲ್ಲಂಘನೆಗಳ ಇದರಲ್ಲಿ ಹೂಡಿಕೆದಾರರ ರಕ್ಷಣೆಗೆ ಏನೇನು ಕ್ರಮ ತಗೊಳ್ಳಬಹುದು ಅಂತ ನಾನು ಕೊಡಿ ವರದಿನ ಅಂತ ಕೇಳಿದ್ದಾರೆ ಅವರು ಅದನ್ನು ಗೌತಮ ದಾನಿನೇ ಈಗ ಸ್ವಾಗತ ಮಾಡಿ ಟ್ವೀಟ್ ಮಾಡಿ ಸ್ವಾಗತಿಸಿ ಭಾಳ ಒಳ್ಳೆಯದಾಯಿತು ನಾನು ಇದನ್ನು ಸ್ವಾಗತಿಸ್ತೀನಿ ಸಮಯ ಕಳೆದಂತೆ ಈ ಪ್ರಕರಣ ತಾರ್ಕಿಕ ಅಂತ್ಯವನ್ನು ಪಡೆಯುತ್ತೆ ಸತ್ಯ ಮೇಲ್ಗೈ ಸಾಧಿಸುತ್ತೆ ಅಂತ ಅವರು ಹೇಳಿಕೊಂಡಿದ್ದಾರೆ ಆಲ್ ರೈಟ್ ಅಂದರೆ ಅರ್ಥ ಈ ಮಧ್ಯೆ ಮೋದಿ ಇವತ್ತು ಜಿ ಟ್ವೆಂಟಿ ವಿದೇಶಾಂಗ ಮಂತ್ರಿಗಳ ಸಭೆಯೆಲ್ಲ ನಡೆಯ ಪ್ರಾರಂಭ ಆಯಿತು ದಿಲ್ಲಿನಲ್ಲಿ ಅಮೇರಿಕಾ ರಷ್ಯಾ ಚೈನಾ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅವ್ರವ್ರಿಗೆ ಅವರಿಗೆಲ್ಲ ಚಿಂತೆ ಜೀನು ಇಲ್ಲ ಟ್ವೆಂಟಿನೂ ಇಲ್ಲ ಅವ್ರಿಗೆ ಅವ್ರಿಗೆಲ್ಲ ಚಿಂತೆ ಉಕ್ರೇನು ರಷ್ಯಾ ಉಕ್ರೇನು ರಷ್ಯಾ ವಾರ್ ಗಲಾಟೆ ಅದ್ರ ಮಧ್ಯದಲ್ಲಿ ಅವರು ಒಂದು ಭಾಷಣ ಬೇರೆ ಮಾಡಿದ್ದಾರೆ ಅದಕ್ಕೆ ಅವರು ಜಾಗತಿಕ ಮಟ್ಟದ ಸಂಸ್ಥೆಗಳೆಲ್ಲ ವೈಫಲ್ಯ ಕಂಡುಬಿಟ್ಟಿವೆ ಗವರ್ನೆನ್ಸ್ ಹೊರಟೋಗ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಹುಷಾರು ಅಂತ ಈ ಮಧ್ಯೆ ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಚೈನಾ ಜ ವಿದೇಶಾಂಗ ಮಂತ್ರಿಗಳ ಜೊತೆ ಮಾತಾಡಿ ಬಾರ್ಡರ್ ವಿಚಾರ ಎಲ್ಲ ಸ್ವಲ್ಪ ಮಾತಾಡಿದಾರಂತೆ ಅದರಿಂದ ಏನು ಫಲ ಕೊಡುತ್ತೆ ಗೊತ್ತಿಲ್ಲ ಪಿ ಬಿ ಎಮ್ ಪಿ ತನ್ನ ಬಜೆಟನ್ನು ಮಂಡನೆ ಮಾಡಿಕೊಂಡಿದೆ ಎಲೆಕ್ಷನ್ ಸಮಯ ಹೆಂಗೆ ಜಾರಿಗೆ ಬರುತ್ತೆ ಬಿಡುತ್ತೆ ಅಂತ ನನಗೆ ಐಡಿಯಾ ಇಲ್ಲ ಯಾಕಂದರೆ ಬಿ ಬಿ ಎಂ ಪಿ ಆಗಬೇಕು ಅದು ಆಗಿಲ್ಲ ಅಧಿಕಾರಿಗಳೇ ಮಾಡಿಕೊಂಡಿರೋಂಥ ಬಜೆಟ್ ಇದು ಸರಿ ಯಾವಾಗಲೂ ಚೀಮಾರಿ ಹಾಕಿಸ್ಕೊಳ್ಳೋರು ಏನೋ ಒಂದು ಮಾಡಿದ್ದಾರೆ ಈಗ ಇರಲಿ ಅದು ವಿಶೇಷ ಆಯುಕ್ತ ಜೈರಾಮ್ ರಾಯ್ಪುರ ಅವರ ಮಂಡನೆಯನ್ನು ಮಾಡಿದ್ದಾರೆ ಬಜೆಟ್ನ ಹನ್ನೊಂದು ಸಾವಿರದ ನೂರೈವತ್ತ ಏಳು ಕೋಟಿ ರೂಪಾಯಿಗಳ ಲೆಕ್ಕಾಚಾರ ಇವರದ್ದು ಅದರಲ್ಲಿ ಏನು ಮಾಡಿಕೊಂಡಿದ್ದಾರೆ ಸಾವಿರದ ನಾನೂರ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರೈವತ್ತು ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ತರ್ತಾರಂತೆ ಅಂದರೆ ಹತ್ತು ಕೋಟಿ ರೂಪಾಯಿ ಆಯಿತು ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ನ ಬೆಲೆ ಸಾರಿ ವೆಚ್ಚ ಒಂದು ಕಿಲೋಮೀಟರ್ಗೆ ಹತ್ತು ಕೋಟಿ ರೂಪಾಯಿ ಬಿಚ್ಚು ಯಾರು ಎಂಜಿನಿಯರ್ಗಳಿಗೆ ಅಬ್ಜೆಕ್ಷನ್ ಇದ್ರೆ ನಮ್ಮ ಮುಂದಕ್ಕೆ ಆಗ್ತಾ ಬರೀರಿ ಅದು ಹತ್ತು ಕೋಟಿ ಹೆಂಗೆ ಆಗಲ್ಲ ಅನ್ನೋ ಅಬ್ಜೆಕ್ಷನ್ ಇದ್ರೆ ಇದ್ದಾರೆ ಹೇಳ್ತಿರೋದು ಇನ್ನು ನೂರ ತೊಂಬತ್ತೈದು ಕಿಲೋಮೀಟರ್ ರಾಜ ಕಾಲುವೆಗೆ ಕಾಂಗ್ರೆಸ್ ತಡೆಗೋಡೆ ಕಾಂಕ್ರೀಟ್ ತಡೆಗೋಡೆ ಸಾರಿ ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಮಾಡ್ತಾರಂತೆ ಕಟ್ಟಿ ಇದು ಮುಂದುವರಿದ ಕಾರ್ಯಕ್ರಮನೇ ಇಟ್ಕೊಳ್ಳಿ ಯಾಕಂದರೆ ಮುಂದೆ ಯಾರಾದರೂ ಬಂದರೂ ನಾನ್ ನಾನು ಕಟ್ಟಿದ್ದು ನಾನು ಕಟ್ಟಿದ್ದು ಅನ್ನಬೇಡಿ ಆಮೇಲೆ ಯಾಕಂದರೆ ಹಿಂದ್ಗಡೆಯಿಂದಲೂ ಕಟ್ಕೊಂಡು ಬರ್ತಿದ್ದಾರೆ ಮುಂದೆ ಕಟ್ಕೊಂಡು ಹೋಗಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಜಂಕ್ಷನ್ಗಳ ಅಭಿವೃದ್ಧಿ ರಸ್ತೆ ಅಗಲೀಕರಣಕ್ಕೆ ನೂರೈವತ್ತು ಕೋಟಿ ಅಂತೆ ಈ ರಸ್ತೆ ಅಗಲೀಕರಣಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಇಟ್ಕೊಂಡಿದ್ದಾರೆ ಇವತ್ತಿರುವಂಥ ಅಕ್ವಜಿಷನ್ ಕಾಸ್ಟ್ಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಇದರಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ನನಗೆ ಐಡಿಯಾ ಇಲ್ಲ ಕಡಿಮೆ ಆಯಿತು ಅಂತ ತುಂಬ ಕಾಸ್ಟ್ಲಿ ಭಾಳ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಈಗ ಸಮಸ್ಯೆ ಆಗ್ತಾ ಇರೋದು ಒನ್ ಆಫ್ ದಿ ಸಮಸ್ಯೆಗಳು ಅಂದರೆ ಕೆಲವೆಡೆಗಳಲ್ಲಿ ಇರಬಹುದಾದಂತಹ ಭೂಸ್ವಾಧೀನ ವೆಚ್ಚ ಅದು ಎಷ್ಟಾಗತ್ತೋ ಏನೋ ಗೊತ್ತಿಲ್ಲ ಜಲಮಂಡಳಿಯಾಗಿದ್ದ ರಸ್ತೆ ಮುಚ್ಚೋದಕ್ಕೆ ಬಿ ಬಿ ಎಂ ಪಿ ಹಳ್ಳಿಗಳಿಗೆ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಜಲಮಂಡಳಿ ಆಗದ ರಸ್ತೆಗೆ ಬಿ ಬಿ ಎಂ ಪಿ ನಿಮ್ದು ದುಡ್ಡು ಕೊಡ್ತಿದ್ದೀರೋ ಬಿ ಬಿ ಎಂ ಪಿ ಕೊಟ್ಟಿರೋ ದುಡ್ಡು ಕೊಡ್ತಿದ್ದೀರೋ ನಂಗೆ ಗೊತ್ತಿಲ್ಲ ದುಡ್ಡು ಕೊಡ್ತಾ ಇದ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ರಿಲ್ಲ ಬಿ ಜಲಮಂಡಳಿಯವರು ಕೊಡಬೇಕು ಪುಕ್ಕಟ್ಟಿ ಅವರು ಅಗಿತಾ ಹೋಗೋದು ನೀವು ಕಾಸು ಕೊಡ್ತೀರಾ ಹಂಗಾಗಿರ್ಲಿಕ್ಕಿಲ್ವೇನೋ ರಸ್ತೆ ಗುಂಡಿ ಮುಚ್ಚೋಕ್ಕೆ ವಾರ್ಡ್ಗೆ ಹದಿನೈದು ಲಕ್ಷ ರೂಪಾಯಿ ಅಂತಿದೆ ಅಯ್ಯಯ್ಯೋ ಭಾಳ ಜಾಸ್ತಿ ಆಯ್ತು ಇದು ಅಷ್ಟೊಂದು ಏ ಪಳ ಪಳ ಒಳಗೋಗ್ಬಿಡುತ್ತವೆ ರಸ್ತೆಗಳೆಲ್ಲ ಇನ್ನು ಇನ್ನು ಇನ್ನೂರೈದು ಕೋಟಿ ವೆಚ್ಚದಲ್ಲಿ ಅವ್ರ ಹತ್ರ ಇರೋದ್ರಲ್ಲಿ ಕೊಟ್ಟಿರ್ತಾರ ಅವರು ಇನ್ನು ಅವ್ರೇನು ಮೇಲಿನ ಮರ ಇದ್ರೆ ಕಿತಾಕಂಬರಕ್ಕಾಗತ್ತೆ ಇನ್ನೂರೈದು ಕೋಟಿ ವೆಚ್ಚದಲ್ಲಿ ನಾಲ್ಕು ಹೊಸ ಫ್ಲೈಓವರ್ ಮಾಡ್ತಾರಂತೆ ಮತ್ತಿಕೆರೆಯ ಗೋಕುಲ ರಸ್ತೆ ಜಾಲಹಳ್ಳಿಯ ಓರ್ ಆರ್ ಆರ್ ಪೈಪ್ಲೈನ್ ಜಂಕ್ಷನ್ನು ಸದಾಶಿವನಗರ ಮೇಕ್ರಿ ವೃತ್ತದ ಜೈಮಹಲ್ ರಸ್ತೆ ಅದರದ್ದು ಪ್ರಾಜೆಕ್ಟ್ ನೋಡಿದ್ರೆ ಗೊತ್ತಾಗ್ಬೋದು ಇವೆಲ್ಲವು ವರ್ಕ್ ಆಗುವಂಥ ಫ್ಲೈಓವರ್ಗಳ ಇಷ್ಟೇ ದುಡ್ಡಲ್ಲಿ ಅಂತ ಮೇಕರಿ ವೃತ್ತದ ಜಯಮಹಲ್ ರಸ್ತೆ ಅಂದರೆ ಯಾವ ಪಾಯಿಂಟಿಂದ ಯಾವ ಪಾಯಿಂಟಿಗೆ ಒಂದು ಜಂಕ್ಷನ್ ಪಾಸ್ ಅಲ್ಲಿ ಎರಡು ಮೂರು ಜಂಕ್ಷನ್ ಇದೆ ಇನ್ನು ಅದನ್ನು ಪಾಸ್ ಮಾಡಿದೆ ಹೋದರೆ ಮತ್ತೆ ವೇಸ್ಟ್ ಕಟ್ಟೋದು ಐ ಹ್ಯಾವ್ ನೋ ಐಡಿಯಾ ಅದರದ್ದು ಪ್ರಾಜೆಕ್ಟ್ ಹೇಗಿದೆ ಅದು ಪ್ಲಾನಿಂಗ್ ಅಂತ ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನಲ್ಲಿ ಪ್ರವಾಸಿ ಕಾರಿಡಾರ್ ಇದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡಿದ್ರೆ ನಾವು ತಿಳ್ಕೊಬೋದು ಹೇಗೆ ಏನದು ಅಂತ ಹಾಂ ಇಲ್ಲ ಹೇಳಿದಾರಲ್ಲ ಕೆಂಪಾಂಬುದಿ ಕೆರೆ ಬುಲ್ ಟೆಂಪಲ್ ರಸ್ತೆ ಸ್ಯಾಂಕಿ ರೋಡ್ ಕಾಡುಮಲ್ಲೇಶ್ವರ ದೇಗುಲ ಹಲಸೂರು ಕೆರೆ ಸೋಮವೇಶ್ವರ ದೇಗುಲದ ಪ್ರವಾಸಿ ಕಾರಿಡಾರ್ ಹಂಗಂದ್ರೆ ಏನದು ಏನು ಮಾಡ್ತೀರಿ ಅದರಲ್ಲಿ ಗೊತ್ತಿಲ್ಲ ಬಜೆಟ್ ಕಾಪಿಲಿ ಇರ್ಬೋದೇನೋ ಐವತ್ತು ಕೋಟಿ ವೆಚ್ಚದಲ್ಲಿ ಹಸ್ ಹತ್ತು ಹೊಸ ಸಿಟಿ ಪ್ಲಾಜಾಗಳನ್ನು ಕಟ್ತಾರಂತೆ ಅಂದರೆ ಐದೈದು ಕೋಟಿ ಲೆಕ್ಕವೇ ಹತ್ತು ಏನು ಐದೈದು ಕೋಟಿ ಸಿಟಿ ಪ್ಲಾಜಾ ನಗರ ತಾಲೂಕು ಆಹಾರ ಮಳಿಗೆ ಕಾರಂಜಿ ಆಟದ ಸ್ಥಳ ಹರಟೆ ಕಟ್ಟೆ ನಿರ್ಮಾಣ ಹರಟೆ ಕಟ್ಟೆ ವೆರಿ ಗುಡ್ ಐಡಿಯಾ ಮಾಡಿರಿ ಮಾಡಿರಿ ಭಾಳ ಜನಕ್ಕೆ ಬೇಕು ಬೆಂಗಳೂರಿನ ವಿವಿಧೆಡೆ ಇನ್ನೂರ ಐವತ್ತು ಶ್ರೀ ಟಾಯ್ಲೆಟ್ ನಿರ್ಮಾಣ ಅಂತ ಇದು ನಮ್ಮ ರಾಜ್ಯದ ಬಜೆಟ್ ಅಲ್ಲಿ ಇದೆಯಲ್ಲ ಅದನ್ನ ಇವ್ರು ಯಾಕೆ ಹಾಕತಾ ಇದಾರೆ ನಿಮ್ ಕಾಸಲ್ಲೋ ಸರ್ಕಾರದ ಕಾಸಲ್ಲೋ ಇದು ರಾಜ್ಯದ ಬಜೆಟ್ ಅಲ್ಲಿ ಇತ್ತಲ್ಲ ಇದು ಏನು ಐಡಿಯಾ ಇಲ್ಲ ಇನ್ನು ಸರ್ಕಾರಿ ನೌಕರಿಗೆ ಶೇಕಡ ಹದಿನೇಳರಷ್ಟು ವೇತನವನ್ನು ಸಿಎಂ ಬೊಮ್ಮಾಯಿ ಸರ್ಕಾರ ಅಷ್ಟೇ ಹೆಚ್ಚಳ ಮಾಡಿತ್ತು ಈಗ ಅದರಲ್ಲೂ ಕೂಡ ಕ್ರೆಡಿಟ್ ಪಾಲಿಟಿಕ್ಸ್ ನಾವು ಏಳನೇ ವೇತನ ಆಯೋಗ ಜಾರಿ ಮಾಡ್ತೀವಿ ಅಂದ್ ಕೂಡಲೇ ಸಿಎಂ ಬೊಮ್ಮಾಯಿ ಎಚ್ಚೆತ್ತು ಮಧ್ಯಂತರ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಒಪಿಎಸ್ನ ಮರು ಜಾರಿಗೆ ತರ್ತೀವಿ ಅನ್ನೋ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ ಈ ಮಧ್ಯೆ ಸಿಎಂ ನಿವಾಸಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಷಡಕ್ಷರಿ ಅವರು ಭೇಟಿ ಮಾಡಿದರು ಮುಖ್ಯಮಂತ್ರಿಗಳಿಗೆ ಸನ್ಮಾನಿಸಿ ಧನ್ಯವಾದ ಹೇಳಿದರು ಅಂತ ಈ ಬಿಸಿಲಲ್ಲೂ ಜರ್ಕಿನ್ನು ಸ್ವೆಟ್ರು ಗುಲಾಬಿ ಎಲ್ಲ ಹಾಕೊಂಡ್ಬಿಟ್ರು ಚಳಿ ಇದನ್ನೇ ಆಗ್ತಾರೆ ನೀವು ಬಂದ ಮೇಲೆ ಅಡಿಷನಲ್ ಮಾಡೋದಿದ್ದೇ ಇದೆಯಲ್ಲ ಮಾಡಿ ಯಾವನ್ ಬೇಡ ಅಂದಿರೋ ನಿಮ್ಗೆ ಅದ ಬೇಡ ಶಿವಕುಮಾರ್ದು ಅವ್ರಿಗೆ ಕೊಡ್ತಿರೋ ಗ್ಯಾರಂಟಿಗಳು ದುಡ್ಡು ಅನ್ಸಕ್ ಫಸ್ಟ್ ರೆಡಿ ಮಾಡಿ ಕಳಿ ಆಮೇಲೆ ವೇತನಾಯೋಗ ಮಾಡುವಂತ ವಿವಾದಗಳಿಂದ ಇರುವಂತ ಜೆ ಎನ್ ಯು ನಲ್ಲಿ ನಾಳೆಯಿಂದ ಹೊಸ ತರ ಟ್ರೈ ಮಾಡಿದ್ರು ಬಟ್ ಏನಾಗಿ ವಾಪಸ್ ತಗೊಂಡಿದಾರಂತೆ ಅದನ್ನ ಆದೇಶನ ಏನು ಹೊಸಾರೋಲು ಪ್ರತಿಭಟನೆ ಮಾಡಬೇಡಿ ಧರಣಿ ಮಾಡೋಂಗಿಲ್ಲ ಒಂದೊಮ್ಮೆ ನಡೆಸಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಕಟ್ಟಿಸ್ತೀವಿ ಹಿಂಸಾಚಾರ ನಡೆಸಿದ್ರೆ ಅಡ್ಮಿಷನ್ ರದ್ದು ಮಾಡ್ತೀವಿ ಇಲ್ಲಾಂದರೆ ಮೂವತ್ತು ಸಾವಿರ ರೂಪಾಯಿ ದಂಡ ಹಾಕ್ಬಿಡ್ತೀವಿ ರಸ್ತೆ ಮೇಲೆ ಕೂತ್ಕೊಳ್ಳೋದು ಜೂಜಾಡೋದು ಜಾಡೋದು ಅಕ್ರಮವಾಗಿ ಹಾಸ್ಟೆಲ್ನಲ್ಲಿರೋದು ಆಕ್ಷೇಪ ಭಾಷೆ ಬಳಸೋದು ಇವೆಲ್ಲ ಮಾಡಿದ್ರೆ ಪೋಷಕರಿಗೆ ಹೇಳ್ತೀವಿ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದರು ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ಬಿಟ್ಟು ಅಂತ ಯಾಕೋ ಯಾಕೋ ವಿದ್ಯಾರ್ಥಿಗಳು ಜೂಜಾಡಕ್ಕೆ ಹೋಗ್ತಿದಾರಂತ ಜೆ ಎನ್ ಯುಗೆ ಘನಂದಾರಿ ವಿದ್ಯಾರ್ಥಿಗಳು ಅದೇ ಅವರಿಗೆ ಅವ್ರು ಬಹಳ ದೊಡ್ಡ ಅತ್ಯಂತ ಬುದ್ಧಿವಂತ ಸಂಸ್ಥೆನವರಲ್ವೇ ಉಳ್ದೋರೆಲ್ಲ ಬಕ್ರಾಗಳಲ್ವಾ ಜೆ ಎನ್ ಯು ಅಂತಂದ್ರೆ ರೊಬ್ರೈನ್ ಕಿರೀಟ ಹಾಕೊಂಡು ಕೋಡೆ ಬೆಳೆದ್ಬಿಟ್ಟಿದೆ ಇವರಿಗೆ ಜೆ ಎನ್ ಯು ಬುದ್ಧಿ ಯಾರಿಗೂ ಬರಬಾರದು ಪ್ರತಿಭಟನೆ ಮಾಡ್ಕೊಳ್ಳಿ ಧರಣಿ ಮಾಡಲಿ ಅದೇನೋ ಒಂದು ಪಾರ್ಟ್ ಆಫ್ ದ ಒಂದು ಸಿಸ್ಟಮ್ ಅಂತ ಇಟ್ಕೊಳ್ಳೋಣ ಜೂಜಾಡೋದು ಯಾಕಪ್ಪ ವಿರೋಧ ಮಾಡಬೇಕು ಅಕ್ರಮವಾಗಿ ಹಾಸ್ಟೆಲ್ ಇರೋದು ಯಾಕಪ್ಪ ವಿರೋಧ ಮಾಡಬೇಕು ಲೈಂಗಿಕ ಕಿರುಕುಳ ಆಕ್ಷೇಪಾರ್ಹ ಭಾಷೆ ಬಳಸುವ ಅದನ್ನ ಯಾಕಪ್ಪ ಕಿರುಕುಳ ವಿರೋಧ ಮಾಡಬೇಕು ಏನಕ್ಕೆ ಹೋಗ್ತಾ ಇದ್ದೀರಿ ಜೂಜಾಡಕ್ಕೆ ಹೋಗ್ತಿದ್ದೀರೋ ಓದಕ್ಕೆ ಹೋಗ್ತಿದ್ದೀರೋ ಗನಂದಾರಿ ಮೇಧಾವಿಗಳು ಬೋಮ್ನ ಆದ್ರಂತ ಉಡಾಪೆ ಸಂಸ್ಥೆ ಇನ್ನೊಂದಿಲ್ಲ ಏನೋ ಹೇಳದ ಎಲ್ಲರೂ ಎಲ್ಲರೂ ಇಲ್ಲಿ ಎಸ್ ನಾಸಾ ಮತ್ತು ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಸಂಸ್ಥೆಗಳು ಜಂಟಿಯಾಗಿ ಉಡಾಯಿಸಿದ ಫಾಲ್ಕನ್ ನೈನ್ನ ರಾಕೆಟ್ ಇಂದು ಅಂತರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಕಕ್ಷೆಯನ್ನು ಯಶಸ್ವಿಯಾಗಿ ತಲುಪಿದೆ ಫ್ಲೋರಿಡಾದ ನಾಸಾ ಕೇಂದ್ರದಿಂದ ನಾಲ್ವರು ಸಿಬ್ಬಂದಿ ಹೊತ್ತು ಫಾಲ್ಕನ್ ನೈನ್ ರಾಕೆಟ್ ಯಶಸ್ವಿಯಾಗಿ ನಾಪಕ್ಕೆ ಚಿಮ್ತು ವಾಕೆ ಅವರಲ್ಲಿ ಹೋಗಿದ್ದಾರೆ ಅಲ್ಲಿ ಸೇರ್ಕೊಂಡಿರ್ತಾರೆ ಏನೋ ಮಾಡ್ತಾರೆ ಅವ್ರ ಕೆಲಸ ಅವರು ಡ್ರ್ಯಾಗನ್ ಅಂತ ಹೇರಿಟ್ಟಿದ್ದಾರೆ ಹಾಂ ಅದಕ್ಕೆ ಡ್ರ್ಯಾಗನ್ ಅಂತ ಹೆಸರಿಟ್ಟಿದ್ದಾರೆ ಸರ್ ಹೌದಾ ಹಂಗ ಚೈನಾನವ್ರಿಗೆ ಹೇಳ್ಬೋದು ಶಿವಕುಮಾರ್ ತರನೇ ಹೇಳೋದಾದ್ರೆ ಏನಂತ ಇದು ನಾನೇ ಮಾಡಿದ್ದು ಹೈಜಾಕ್ ಹೆಂಗ್ರಿ ಅಂದರೆ ಡ್ರ್ಯಾಗನ್ ಡ್ರ್ಯಾಗನ್ ಅಂತ ಹೆಸರಿಟ್ಟ ಮೇಲೆ ಯಾರು ತಪ್ಪ ಡ್ರ್ಯಾಗನ್ನು ಚೀನಾದು ಅನ್ಬೇಕು ಚೀನಾ ನಮ್ಮದು ಅಂದ್ರೆ ಆಯಿತು ಅದು ಹೆಂಗೆ ಆಗುತ್ತೆ ಸರ್ ಇನ್ನು ಅವ್ರಿಗೆ ಇದನ್ನ ಮಾಡ್ಕೊಂಡು ಶಿವಕುಮಾರ್ ಹೇಳಿದ್ರಲ್ಲ ನಾವು ಹೇಳಿದ ತಕ್ಷಣ ಜಾರಿಗೆ ತಂದುಬಿಟ್ರು ಅಂತ ಅವ್ರು ಹೇಳಿದ್ರೆ ಒಪ್ಕೊಬೇಕು ಒಪ್ಕೊಬೇಕು ಅವರು